ಒಂದು ಹೊಡೆದಾಟದಲ್ಲಿ ಯಾರು ಮೊದಲು ಹೊಡೆದ್ರು ಅನ್ನೋದು ಲೆಕ್ಕಕ್ಕೆ ಬರಲ್ಲ, ಯಾರು ಮೊದಲು ಕೆಳಗೆ ಬಿದ್ದ್ರು ಅನ್ನೋದೇ ಲೆಕ್ಕಕ್ಕೆ ಬರೋದು. ಈ ಡೈಲಾಗನ್ನ ರಾಕಿಂಗ್ ಸ್ಟಾರ್ ಯಶ್ KGF ಚಾಪ್ಟರ್ 1 ನಲ್ಲಿ ಹೇಳಿದ್ರು. ಸೊ ಅವರು ಮೊದಲು ಹೊಡೆದಿದ್ದು ಝೀರೋ ಶಾರುಖ್ ಆಗಿರ್ಬೋದು, ಆದರೆ ಅವ್ರು ಆಮೇಲೆ ಹೊಡೆದವರೆಲ್ಲ ದೊಡ್ಡ ಡಾನ್ಗಳೇ, ಆ ಥರ ಹೊಡ್ಕೊಂಬಂದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಆದರೆ ಈ ಸಾರಿ ಇದೇ KGF ಚಾಪ್ಟರ್ 2 ಗೆ ಮೊದಲು ಹೊಡೆಯೋಕ್ಕೆ ಬಂದಿರೋದು ಬೀಸ್ಟ್. ಸೊ ತಮಿಳಿನ ಬೀಸ್ಟ್ KGF ಚಾಪ್ಟರ್ 2 ಗಿಂತ 1 ದಿನ ಮೊದಲು ರಿಲೀಸ್ ಆಗುತ್ತೆ. ಸೊ ಯಾರು ಹೀರೋ ಆಗ್ತಾರೆ, ಯಾರು ಮೊದಲು ಕೆಳಗೆ ಬೀಳ್ತಾರೆ, ಇದರ ಕುರಿತಾದಂಥ ಒಂದು ಸಣ್ಣ ಇಂಟ್ರೆಸ್ಟಿಂಗ್ ಪ್ಯಾಕೇಜ್ ಇಲ್ಲಿದೆ. ಮಿಸ್ ಮಾಡಿದೆ ಈ ಸ್ಟೋರಿ ನೋಡಿ. ಸದ್ಯಕ್ಕಂತೂ ಈ ಇಬ್ಬರ ದೇಹವ KGF ಚಾಪ್ಟರ್ 2 ಅಂದಮೇಲೆ ಅದರ ಮೇಲಿರೋ ಎಕ್ಸ್ಪೆಕ್ಟೇಷನ್ ದೊಡ್ಡದೇ. ಆದರೆ ಈಗ ಬಂದಿರೋ ಬೀಸ್ಟ್ ನಮ್ಮ ಹವಾನೂ ಬೇರೆ ಲೆವೆಲ್ಗೆ ಇರುತ್ತೆ ಅಂತ ಸೂಚನೆ ಕೊಟ್ಟಿದೆ. ಬರೋಬ್ಬರಿ 4 ಕೋಟಿ ವೀಕ್ಷಣೆಯತ್ತ ಮುನ್ನುಗ್ಗಿರೋ ಬೀಸ್ಟ್ ತಮಿಳು ಸ್ಟಾರ್ ನಟ ವಿಜಯ್ ನಟಿಸಿರೋ ಇಂಡಿಯನ್ ಸಿನಿಮಾ. ತಮಿಳಿನ ಚಾಲೆಂಜಿಂಗ್ ಸ್ಟಾರ್ ಅಂತಲೇ ಕರೆಯಬಹುದಾದಷ್ಟು ಹಾರ್ಡ್ ಕೋರ್ ಫ್ಯಾನ್ ಬೇಸ್ ಹೊಂದಿರೋ ಎಳೆಯ ದಳಪತಿ ವಿಜಯ್ ಬೀಸ್ಟ್ ಸಿನಿಮಾ KGF ಗೆ ಸವಾಲು ಒಡ್ಡುತ್ತಾ ಅನ್ನೋ ಕುತೂಹಲ ಸಿನಿಪ್ರಿಯರಲ್ಲಿ ಹೆಚ್ಚಿದೆ. ಅಣ್ಣತಮ್ಮ, ನಾವು ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಮ್ಮದೇ ಹವ ಅಂದಿದ್ದ ರಾಕಿ ಬಾಯ್ KGF ಚಾಪ್ಟರ್ 1 ಬಂದಾಗ ಬಾಲಿವುಡ್ ಬಾದ್ಶಾ ಕಿಂಗ್ ಖಾನ್ರನ್ನೇ ಝೀರೋ ಮಾಡಿದ್ರು. ನಿಮ್ಮ ಸಿನಿಮಾ ಬಾಲಿವುಡ್ನ ಬಿಗ್ ಸ್ಟಾರ್ ಶಾರುಖ್ ಸಿನಿಮಾ ಎದುರು ಬರ್ತಿದೆಯಲ್ಲ ಅಂದಿದ್ದಕ್ಕೆ ನಾನು ಕೂಡ ಶಾರುಖ್ ಫ್ಯಾನ್ ಅಂತ ಹೇಳಿದ್ರು ರಾಕಿ ಬಾಯ್. ಆದರೆ ಶಾರುಖ್ ಖಾನ್ ಕೊನೆಗೆ ಝೀರೋದಲ್ಲಿ ಹೀರೋ ಆಗಲೇ ಇಲ್ಲ. ಯಶ್ ಮಾತ್ರ KGF ಚಾಪ್ಟರ್ 1 ಮೂಲಕ ಸೂಪರ್ ಡೂಪರ್ ಹಿಟ್ ಆದರು. ಇನ್ನು ಅಮೀರ್ ಖಾನ್ ಅಭಿನಯದ ಲಾಲ್ ಸಿಂಗ್ ಚಡ್ಡಾ ಕೂಡ KGF ಚಾಪ್ಟರ್ 2 ಜೊತೆಗೆ ಬರೋದಾಗಿ ಡೇಟ್ ಫಿಕ್ಸ್ ಮಾಡಿಕೊಂಡಿತ್ತು. ಆದರೆ ಅಣ್ಣತಮ್ಮನ ಮುಂದೆ ಬಂದರೆ ಯಾಕೆ ಮಕಾಡೆ ಮಲಗೋದು ಅಂತನೋ ಏನೋ ಡೇಟ್ ಚೇಂಜ್ ಮಾಡಿಕೊಳ್ತು. ಸದ್ಯ ಬೀಸ್ಟ್ ಬಂದೇ ಬರ್ತೀವಿ ಅಂತ ರೆಡಿಯಾಗಿದೆ. KGF ಸುನಾಮಿ ಮುಂದೆ ಬೀಸ್ಟ್ ಕತೆ ಊಸ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ಇಬ್ಬರದೇ ಹವ ಅನ್ಬೋದು. ಇನ್ನು ತಮಿಳಿನ ಬೀಸ್ಟ್ ಕೂಡ ದೊಡ್ಡ ನಿರೀಕ್ಷೆಯೇ ಮೂಡಿಸಿದೆ. ಕನ್ನಡದ KGF ಚಾಪ್ಟರ್ 2 ಬಗ್ಗೆ ಹೇಳಬೇಕಾಗಿನೇ ಇಲ್ಲ, ಇದು ಈಗಾಗಲೇ ಪ್ಯಾನ್ ಇಂಡಿಯಾ ಪ್ರೂವ್ ಆಗಿರುವಂಥ ಸಿನಿಮಾ ಚಾಪ್ಟರ್ 2 ಅಂದರೆ. ಇನ್ನು KGF ಬಗ್ಗೆ ಅಂತೂ ಹೇಳಬೇಕಾಗಿನೇ ಇಲ್ಲ, ಇದು ಚಾಪ್ಟರ್ 2 ಅಂದಮೇಲೆ ಇದು ಈಗಾಗಲೇ ಪ್ರೂವ್ ಆಗಿರುವಂಥ ಸಿನಿಮಾ. ಹಾಗಾಗಿ ಈ ಇಬ್ಬರಲ್ಲಿ ಒಂದೇ ದಿನದ ಅಂತರದಲ್ಲಿ ರಿಲೀಸ್ ಆಗ್ತಿರೋ 2 ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಯಾರಾಗ್ತಾರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನೋ ಕುತೂಹಲ ದಿನೇ ದಿನೇ ಹೆಚ್ಚುತ್ತಾ ಇದೆ.